ಮುಂದಿನ ಸುದ್ದಿ. ಬೆಂಗಳೂರಿನ ಹೊರವಲಯದ 4 ಪಟ್ಟಣಗಳಿಗೆ ನಮ್ಮ ಮೆಟ್ರೋ ಸಂಪರ್ಕ ಕಲ್ಪಿಸಲು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬೆಂಬಲಿಗರು ಗ್ರಾಮಾಂತರ ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ತಂದರು. ಬೆಂಗಳೂರು ಗ್ರಾಮಾಂತರ ಶಾಸಕರ ಸಭೆಯಲ್ಲಿ ಉಪಸ್ಥಿತರಿದ್ದ ಶಾಸಕರೊಬ್ಬರು ಈ ವಿಚಾರವನ್ನು ಬಹಿರಂಗಪಡಿಸಿದರು. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪಟ್ಟಣಗಳ ನಡುವಿನ ಸಂಪರ್ಕವನ್ನು ಸುಧಾರಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ನಾವು 4 ಪಟ್ಟಣಗಳಿಗೆ ಮೆಟ್ರೋವನ್ನು ವಿಸ್ತರಿಸಲು ಕೋರಿದ್ದೇವೆ ಎಂದು ಹೇಳಿದರು. ಅದರಲ್ಲಿ ದೊಡ್ಡಬಳ್ಳಾಪುರದವರೆಗೂ ಒಂದು ಕಡೆ, ನೆಲಮಂಗಲವರೆಗೂ ಒಂದು ಕಡೆ, ಮತ್ತು ದೇವನಹಳ್ಳಿ ಮತ್ತು ಹೊಸಕೋಟೆ ಈ 4 ಪಟ್ಟಣಗಳಿಗೆ ಮೆಟ್ರೋ ಸೌಲಭ್ಯ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಮೆಟ್ರೋ ಸೌಲಭ್ಯ ಕೊಡಬೇಕು ಅಂತ ಹೇಳುವರೆ. ಇದ್ರ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. 2A ಮತ್ತು 2B ಹಂತದಲ್ಲಿ ನಡೆಯುತ್ತಿರುವ ಮೆಟ್ರೋ ಯೋಜನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಬೆಂಗಳೂರಿನ ಉಪನಗರಗಳಿಗೆ ಸಂಪರ್ಕ ಕಲ್ಪಿಸಲಿದೆ ಎಂದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಎನ್ನಲಾಗಿದೆ. ಎಸ್, ಒಳ್ಳೆ ಬೆಳವಣಿಗೆ ಅಲ್ವಾ? ಈ ಮೈಸೂರು ಕಡೆ ಕೂಡ ಅಂದರೆ ಆಲ್ಮೋಸ್ಟು ಬಿಡದಿವರೆಗೂ ಪ್ಲ್ಯಾನ್ ಇದೆ. ಬಟ್ ಎಕ್ಸ್ಪ್ರೆಸ್ ಹೈವೇ ಇದೆ, ಏನು ಸಮಸ್ಯೆ ಇಲ್ಲ. ಮೈಸೂರಿಗೆ ಹೋಗೋರಿಗೆ ಸುಮ್ಮನೆ ಅಂತ ಹೋಗ್ಬಿಡ್ತಾರೆ. ಬಟ್ ಹೀಗಾಗಿ ಹೊಸಕೋಟೆ, ದೇವನಹಳ್ಳಿ ಇವೆಲ್ಲವೂ ಕೂಡ ಆಯಿತು ಅಂದರೆ ನಿಜಕ್ಕೂ ಕೂಡ ಒಳ್ಳೆ ಸಂಗತಿನೇ. ಯಾಕೆಂದರೆ ಈಗಾಗಲೇ ಇದ್ರ ಬಗ್ಗೆ ಪ್ಲ್ಯಾನ್ ನಡೀತಾ ಇದೆ, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ ಮತ್ತು ಹೊಸಕೋಟೆ ಬಗ್ಗೆ. ಹೀಗಾಗಿ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು.